ನಮಸ್ಕಾರ ನಮಸ್ಕಾರ, ಡಾಕ್ಟರ್ ವೆಂಕಟೇಶ್ ಅಂತ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು. ಇದರ ಮುಖಾಂತರ ಪ್ರತಿನಿತ್ಯ ಒಂದೊಂದು ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ದಯವಿಟ್ಟು ಇದನ್ನು ನೋಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮೊನ್ನೆ ಒಂದು ಎಪಿಸೋಡ್ ಕೊಟ್ಟಿದ್ದೆ, ಅಲರ್ಜಿ ಆದಾಗ ತಕ್ಷಣ ನೀವು ಉಪ್ಪು ಮತ್ತು ಉಪ್ಪಿನ ಪುಡಿ ಮತ್ತು ಅರಿಶಿನ ಚೆನ್ನಾಗಿ ಕಲಿಸ್ಬಿಟ್ಟು ನೀರು ಹಾಕಿ ಇದನ್ನು ಒನ್ ಆರ್ ಟು ಡ್ರಾಪ್ಸ್ ಈಚ್ ನೋಸಲ್ಲಿ ಬಿಡಿ ಅಂತ. ನಾನು ಚಿಕ್ಕಮಗಳಿಗೆ ಸ್ವಲ್ಪ ಡೆಸ್ಟ್ ಅಲರ್ಜಾಗಿ ಕರ್ಕೊತ ಇದ್ವಿ. ಯಾಕಮ್ಮ ಅಂದು ಹಿಂಗಾಯಿತು ಅಂದು ಕರ್ಕೊ, ಯಾಕಪ್ಪ ಯಾಕಮ್ಮ ಅಂದರೆ ಇದು ಫೀಲ್ಡ್ಗೆ ಹೋಗಿದ್ವಿ ಆಟ ಆಡ್ತಕ್ಕೆ, ಸ್ವಲ್ಪ ಡೆಸ್ಟ್ ಜಾಸ್ತಿ ಆಯ್ತಪ್ಪ ಅಂದರು. ತಕ್ಷಣ ಮನೆಗೆ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ನಾನು ಆಯಮ್ಮನಿಗೆ ಸೇಮ್ ಇದು ಪ್ರಯೋಗ ಮಾಡಿದ್ವಿ. ಎಷ್ಟು ರಿಲೀಫ್ ಅಂದರೆ ಹೇಳೋಕ್ಕಾಗಲ್ಲ. ಅಷ್ಟು ಚೆನ್ನಾಗಿ ಒಂದು ಕೆರೆತೆ ಇಲ್ಲ, ಒಂದು ಇದಿಲ್ಲ, ಆರಾಮಾಗಿ ಓದ್ಕೊತಾಯಿದೆ. ಮನೆಯಲ್ಲಿರುವಂತಹ ನಮ್ಮ ಡ್ರಗ್ ಹೌಸ್ಗೆ ಹೋಗಬೇಕು. ಡ್ರಗ್ ಹೌಸ್ಗೆ ಹೋದರೆ ಎಲ್ಲ ಸಿಗ್ತವೆ, ಅದ್ರ ಮುಖಾಂತರ ನಾವು ಇದು ಮಾಡಿಸ್ಕೋಬೇಕು. ಇದನ್ನು ಅದೇ ಯಾರು ಸೀಕ್ರೆಟ್ ಹೇಳಲ್ಲ ಇವು, ಯಾಕಂದರೆ ಎಲ್ಲ ಹೇಳಿಬಿಟ್ರೆ ನಮ್ಮ ಹತ್ರ ಯಾರು ಬರಲ್ವಲ್ಲ, ಯಾಕೆ ಹೇಳಬೇಕು ಅವ್ರಿಗೆ, ಬರಲಿ ನಮ್ಗೆ ಕಾಸು ಬೇಕಲ್ಲ ಅಂತಾರೆ. ಈ ನಮ್ಮ ಜನಗಳು ಅದ ಥರ ನ್ಯಾಯ ಧರ್ಮ ಕಾಲ ಇಲ್ಲ ಅನ್ಸುತ್ತೆ. ಹಂಗೆ ನಮ್ಮ ಜನಗಳು ದುಡ್ಡು ಕೊಟ್ಟರೆ ದೊಡ್ಡ ಡಾಕ್ಟ್ರು, ದುಡ್ಡು ಜಾಸ್ತಿ ಎತ್ಕೊಂಡ್ರೆ ಒಳ್ಳೆ ಡಾಕ್ಟ್ರು, ಅಂದರೆ ಚೆನ್ನಾಗಿ ನೋಡ್ತಾರೆ ಅಂತ. ಏನಿಲ್ಲ ಅಂದರೆ ಅಯ್ಯೋ ಅವ್ರಿಗೇನು ಗೊತ್ತು, ಅವ್ರಿಗೇನೋ ಏನೋ ಲೈಕ್ಗೋಸ್ಕರ ಇದಕ್ಕೋಸ್ಕರ ಮಾಡ್ಕೊತಾರೆ ಅಂತ ತಿಳ್ಕೊತಾರೆ. ಹಿಂಗಾದರೆ ಸತ್ಯ ಅವತ್ತು ಸತ್ಯ ಇರ್ತದೆ. ಏನು ಈಗ ನಮ್ಮಲ್ಲಿ ಈ ಡೆಸ್ಟಿಂದ, ಹೊರಗಡೆ ಧೂಳಿಂದ, ಹೊರಗಡೆ ನಾವು ಸೇವ್ ಮಾಡೋ ನೀರಿಂದ ಇತ್ಯಾದಿಗಳಿಂದ ನಮಗೆ ಆಗ ಕೆಮ್ಮಲು ಬರ್ತದೆ, ಕೆಮ್ಮಲು ಬಂದು ನೆಗಡಿ ಆಗುತ್ತೆ. ನೆಗಡಿ ಆದಾಗ ಮತ್ತೆ ಸ್ವಲ್ಪ ಉಬ್ಬಸ ಕಫ ಜಾಸ್ತಿ ಕಟ್ಟುತ್ತೆ. ಕಫ ಜಾಸ್ತಿ ಕಟ್ಟಾಗ ಏನಾಗುತ್ತೆ, ನಮ್ಮ ಲಂಗ್ಸ್ ಎಂದು ಏನಿದೆಯೋ ಅದಕ್ಕೆ ತೊಂದರೆ ಆಗುತ್ತದೆ. ಅದನ್ನು ನಾವು ಆಗ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು ನಾವು, ಅದಕ್ಕೆ ಟ್ಯಾಬ್ಲೆಟು ಇಂಜೆಕ್ಷನ್ನು. ಟ್ಯಾಬ್ಲೆಟು ಇಂಜೆಕ್ಷನ್ಸು ಏನೇ ಆಗಲಿ, ಅದನ್ನು ಯಾವುದೇ ಕಾರಣಕ್ಕೆ ತೆಗಿಯೋಕ್ಕಾಗಲ್ಲ. ಕಾಯಿಲೆನ ಶಮನ ಮಾಡುತ್ತೆ, ಅಂದರೆ ಸ್ವಲ್ಪ ಇರು ಅಂತ ಶಮನ ಮಾಡುತ್ತೆ. ಆ ಶಮನಕ್ಕೋಸ್ಕರ ನಾವು ಆಸ್ಪತ್ರೆ, ಅದೇನು ನಾವು ಮನೆಗೆ ಯಾಕೆ ಮಾಡಬಾರ್ದು, ಅದೇ ನಾವು ಮನೆಗೆ ಟ್ರೀಟ್ಮೆಂಟ್ ಎತ್ಕೊಂಡ್ರೆ ನಮಗೆ ದುಡ್ಡು ಉಳಿತದೆ, ಮತ್ತು ನಮಗೆ ಮುಂದೆ ಆ ಟ್ಯಾಬ್ಲೆಟ್ ಇಂಜೆಕ್ಷನ್ ಬರುವಂತಹ ಕಾಯಿಲೆಗಳು ಉಳಿತವೆ, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇಷ್ಟು ಅನುಕೂಲತೆಗಳಿದ್ದರೂ ಸಹ ನಾವೇನು ಮಾಡ್ತಾಯಿದ್ದೀವಿ, ಆಸ್ಪತ್ರೆಗೆ ಹೋಗಿ ಅದು ಇದು ಮಾಡ್ಕೊತ ಟ್ಯಾಬ್ಲೆಟ್ ತಗೊತೀವಿ, ಅವೆಲ್ಲ ಅವಾಯ್ಡ್ ಮಾಡಿ. ಆಯುಸ್ ಮುಖ್ಯ ನಮಗೆ, ನಮ್ಮ ಆಯುಸ್ ಮುಖ್ಯ. ಆಯುಸ್ ಎಷ್ಟು ಚೆನ್ನಾಗಿ ಇಟ್ಕೊತೀವೋ, ನಾವು ಎಲ್ಲ ಮಕ್ಕಳು ಮರಿಮಕ್ಕಳು ನೋಡೋಕ್ಕೆ ಒಂದು ಅವಕಾಶ ಇರ್ತದೆ. ನಾವೇ ಪ್ರತಿಯ ಟ್ಯಾಬ್ಲೆಟ್ ಎತ್ಕೊಂಡು ಅದೊಂದು ಹ್ಯಾಬಿ ಮಾಡಿಕೊಂಡು ಅಡಿಕ್ಟ್ ಮಾಡಿಕೊಂಡು ಅದನ್ನು ನಾವು ಸೇವನೆ ಮಾಡ್ತಾ ಬಂದರೆ ಏನಾಗುತ್ತೆ ಅಂದರೆ ನಮ್ಮ ಆಯಸ್ಸು ಕಡಿಮೆ ಆಗ್ತದೆ. ಸ್ನೇಹಿತರೆ, ಅದಕ್ಕೆ ಈ ಲಂಗ್ಸನ್ನು ಕ್ಲೀನ್ ಮಾಡ್ಕೋಬೇಕು. ಆ ಲಂಗ್ಸನ್ನು ಕ್ಲೀನ್ ಮಾಡ್ಕೊತ ಇದ್ದು ನಮಗೆ ಅದು ಜ್ಯೋತಿ ಇದ್ದಂಗೆ ನಮ್ಮ ಲಂಗ್ಸು, ಅದಕ್ಕೆ ಯಾವುದೇ ಕಾರಣಕ್ಕೆ ತೊಂದರೆ ಆಗ್ಬೋದು. ಮತ್ತು ಹಂಗೆ ಬಿಟ್ಟು ಬಂದ್ಕೊಳ್ಳಿ, ಒಂದು ವಾರ ಎರಡು ವಾರ ಹಂಗೆ ಬಿಟ್ಟು ಒಂದು ಕೆಮ್ಮಲು ಬರ್ತಾ ಬರ್ತಾ ಅದಕ್ಕೇನಾಗುತ್ತೆ, ಮತ್ತು ಲಂಗ್ಸ್ ಇದ್ದದ್ದು ಎಫೆಕ್ಟ್ ಆಗಿ ಅದು ಗೂರ್ಲು ಅಂತ ಹಂಗೆ ತಿಳಿಬಿಡ್ತದೆ. ಒಂದು ವಾರ ಒಳಗಡೆ ನಾವು ಅದನ್ನು ಕಡಿಮೆ ಮಾಡ್ಕೋಬೇಕು. ಅದ್ರ ಮೇಲೆ ಬಿಟ್ಟಂದರೆ ನಮಗೆ ತೊಂದರೆ ಆಗುತ್ತೆ, ಯಾವುದೇ ಆಗಲಿ ಯಾವ ಕಾಯಿಲೆ ಆಗಲಿ ತೊಂದರೆ ಆಗುತ್ತೆ. ಅದರ ಒಳಗಡೆನೇ ನಾವು ಅದನ್ನು ಶಮನಾನೋ ಕ್ಯೂರೋ ಇನ್ನೊಂದು ಮತ್ತೊಂದು ಮಾಡ್ಕೋಬೇಕು, ಬಿಡಬಾರ್ದು ಅದನ್ನು. ಈ ಥರ ಮಾಡ್ಕೋಬೇಕು ನಾವು. ಅದು ಬಿಟ್ಟು ಲಂಗ್ಸ್ಗೆ ನಾವು ಇಂಜೆಕ್ಷನ್ ಹಾಕೋಕ್ಕಾಗಲ್ಲ, ಲಂಗ್ಸ್ಗೆ ನಾವು ಟ್ಯಾಬ್ಲೆಟ್ ಕೊಡೋಕ್ಕಾಗಲ್ಲ, ಯಾವುದೋ ಒಂದು ಇರ್ತದೆ ಅದರ ಮುಖಾಂತರ ಹೋಗ್ತದೆ. ಆದರೆ ನಮಗೆ ಸಿಕ್ಕುವಂತಹ ನ್ಯಾಚುರಲ್ ಆ ಲಂಗ್ಸನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ನ್ಯಾಚುರಲ್ ಏನಪ್ಪ ಅಂದರೆ ಈ ಇದು ಕ್ಯಾರೆಟ್ ಗಜ್ಜರಿ ಅಂತಾರೆ, ಕ್ಯಾರೆಟ್ ಜ್ಯೂಸ್ ಒಂದು ಚಮಚ, ಜೇನುತುಪ್ಪ ಒಂದು ಚಮಚ, ಎಗೇನು ಪುದೀನ ಸೊಪ್ಪಿನ ಒಂದು ರಸ ಒಂದು ಚಮಚ, ಈ ಮೂರು ಚೆನ್ನಾಗಿ ಕಲಿಸ್ಬಿಟ್ಟು ಅದನ್ನು ಬೆಳಗ್ಗೆ ಮಧ್ಯಾಹ್ನ ಇದ್ದರೆ ಸಾಯಂಕಾಲ ಖಾಲಿ ಹೊಟ್ಟೆಗೆ ಸೇವನೆ ಮಾಡ್ತಾ ಬನ್ನಿ.
ಅದೇನಾಗುತ್ತೆ, ಲಂಗ್ಸನ್ನು ಕ್ಲೀನ್ ಮಾಡೋ ಶಕ್ತಿ ಅದಕ್ಕೆ. ನಾವು ಸೇವನೆ ಮಾಡೋಕ್ಕೆ ಲಂಗ್ಸ್ಗೆ ಹೋಗಲ್ಲ, ಅದು ಹೊಟ್ಟೆಗೆ ಹೋಗುತ್ತೆ. ಈ ಅಂಶವನ್ನು ಅದಕ್ಕೆ ಸರಬರಾಜು ಮಾಡೋ ಶಕ್ತಿ ನಮ್ಮ ಬ್ಲಡ್ಗೆ ರಕ್ತಕ್ಕಿದೆ, ಅಲ್ಲೋಗಿ ಅದು ಕ್ಲೀನ್ ಮಾಡ್ತದೆ. ಮತ್ತು ಯಾವುದೇ ಕಫ ಇರಲ್ಲ, ಯಾವುದೇ ಇದಿರಲ್ಲ, ಕ್ಲೀನಾಗಿ ಅದು ಲಂಗ್ಸ್ ಕ್ಲೀನಾಗಿದ್ದು ನಮ್ಮ ಉಸಿರಾಟ ಚೆನ್ನಾಗಿ ಆಗುತ್ತೆ. ಸ್ನೇಹಿತರೆ, ಎಲ್ಲ ನಮ್ಮ ಮನೆಗೆ ಇದ್ದುಕೊಂಡು ನಾವೇನು ಮಾಡ್ತಾ ಇದ್ದೀವಿ, ಆ ಟ್ಯಾಬ್ಲೆಟು ಆ ಇಂಜೆಕ್ಷನ್ಸ್ ಅಂತ ಹೋಗಿ ಇದು ಮಾಡ್ಕೊತಾ ಇದ್ದೀವಿ. ಎಲ್ಲ ವೆರಿ ಸಿಂಪಲ್ಲಾಗಿ ಮನೆಯಲ್ಲಿ ಇರ್ತಕ್ಕಂಥ ವಸ್ತುಗಳಿಂದ ನಾವು ಹೇಳೋದನ್ನು ನೋಟ್ ಮಾಡಿಕೊಂಡು ಬರ್ಕೊಂಡು ಯಾಕೆ ಮಾಡ್ಕೋಬಾರ್ದು? ಕ್ಯಾರೆಟಿನ ಜ್ಯೂಸ್ ಒಂದು ಚಮಚ, ಪುದೀನ ಜ್ಯೂಸ್ ಒಂದು ಚಮಚ, ಮತ್ತು ಜೇನುತುಪ್ಪ ನಿಮ್ಮ ಟೇಸ್ಟ್ ತಕ್ಕ ಒಂದು ಚಮಚ ನಾವು ಹೇಳ್ತೀವಿ. ಈ ಮೂರು ಚೆನ್ನಾಗಿ ಕಲಿಸ್ಬಿಟ್ಟು ಖಾಲಿ ಹೊಟ್ಟೆಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಮಧ್ಯಾಹ್ನ, ಮಧ್ಯಾಹ್ನ ಅಂದರೆ ನಾವು ಇರಲ್ಲ ಮನೆಗೆ, ಅದು ಬೆಳಗ್ಗೆ ಸಾಯಂಕಾಲ ಸೇವನೆ ಮಾಡ್ತಾ ಬಂದು, ಇದು ಸೇವನೆ ಮಾಡೋದು 10 ನಿಮಿಷ ಅವ್ರಿಗೆ ಏನು ಸೇವನೆ ಮಾಡಬಾರ್ದು, ಮತ್ತು ಅದನ್ನಂತರ ನಿಮ್ಮಿಷ್ಟ. ಈ ಥರ ಇದು ಮಾಡ್ಕೊಳ್ಳೋಕ್ಕೆ ಅಷ್ಟೇನು ಇದು ಇಲ್ಲ. ಅದರಿಂದ ಮಾಡಿಕೊಂಡು ಇದನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಮುಟ್ಟಲಿ. ಸ್ನೇಹಿತರೆ, ನಮಸ್ಕಾರ.